ನಮಸ್ಕಾರ ಎಲ್ಲರಿಗೂ, ಎ ಮಂಜುಳಾ ಗೌರಿ ಚಾನಲ್ ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ಸುಟ್ಟ ದಪ್ಪ ಮೆಣಸಿನಕಾಯಿಯ ಮೊಸರು ಬಜ್ಜಿಯನ್ನು ಮಾಡ್ತಾ ಇದ್ವಿ. ಬೇಗನೆ ಅದು ಸುಲಭವಾಗಿ ಮಾಡ್ಕೋಬೋದು, ಕಡಿಮೆ ಸಾಮಗ್ರಿಯನ್ನು ಬಳಸಿ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಕ್ಯಾಪ್ಸಿಕಮ್ 4 ತೊಗೊಂಡಿದ್ದೆ, ಕುಕ್ಕಿಂಗ್ ಆಯಿಲ್, ಮೊಸರು, ಹುಳಿ ಮೊಸರು ಬೇಡ, ಮಾಮೂಲಿ ಮೊಸರು, ಬೆಳ್ಳುಳ್ಳಿ, 2 ಬ್ಯಾಡಿಗೆ ಮೆಣಸಿನ್ಕಾಯಿ, ಸಾಸಿವೆ, ಉದ್ದಿನಬೇಳೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಈಗ ದಪ್ಪ ಮೆಣಸಿನ್ಕಾಯಿನ ಸುಟ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಏನು ಸೌರ ಬೇಕಾಗಿಲ್ಲ, ನಾವು ಡೈರೆಕ್ಟಾಗಿ ಸ್ಟೌವ್ ಮೇಲೆ ಸುಟ್ಕೋಬೋದು. ನೋಡಿ ಈಗ ಸುಟ್ಟಾಗಿದೆ, ಇದನ್ನು ತಕ್ಕೊಳ್ಳೋಣ. ಮಿಕ್ಕಿದ್ನು ಹಾಗೆ ಸುಟ್ಕೊಳ್ಳೋಣ. ಈಗ ಸುಟ್ಕೊಂಡಿರೋದನ್ನೆಲ್ಲ ತಣ್ಣೀರಿಗೆ ಬಿಟ್ಕೊಳ್ಳೋಣ. ಈಗ ತಣ್ಣೀರಲ್ಲಿ ಅದರ ಸ್ಕಿನ್ನ ತಕ್ಕೊಳ್ಳೋಣ. ನೋಡಿ ಸುಲಭವಾಗಿ ಬೇಗ ಬರುತ್ತೆ ತಣ್ಣೀರಲ್ಲಿ ಬಿಟ್ಕೊಳ್ಳೋದ್ರಿಂದ. ಎಲ್ಲನೂ ಹೀಗೆ ಇದರ ಸ್ಕಿನ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ. ಈಗೆಲ್ಲ ಸುಟ್ಕೊಂಡಿರೋದ್ರ ಸ್ಕಿನ್ ಔಟ್ ಆಗಿದೆ. ಈಗ ಒಂದೊಂದನ್ನೇ ಇದನ್ನ ತಕ್ಕೊಳ್ಳೋಣ. ನೋಡಿ ಚೆನ್ನಾಗಿ ಬೆಂದಿದೆ. ಈ ರೀತಿ ಚಮಚ ಸಹಾಯದಿಂದ ಎಲ್ಲ ಪೀಸ್ ಮಾಡ್ಕೊಳ್ಳೋಣ. ಮಧ್ಯದನ್ನ ತೆಗೆದಾಕೊಂಬಿಡೋಣ. ಈಗೆಲ್ಲ ಪೀಸಸ್ ಮಾಡ್ಕೊಂಡಿದ್ದೆ. ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಕ್ಯಾಪ್ಸಿಕಮ್ನ ಸುಟ್ಟಿರೋದು. ಈಗ ಇದಕ್ಕೆ ಗಟ್ಟಿ ಮೊಸರು ಹಾಕ್ಕೊಳ್ಳೋಣ 1 ಕಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಒಂದ್ಸಲ ಚುಚ್ಕೊಳ್ಳೋಣ. ಒಲೆ ಮೇಲೆ ಬಾಂಡ್ಲಿ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಕೆ 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾಯ್ದಿದೆ, ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಇಷ್ಟಪಡ್ತೀವರು ಹಿಂಗೆ ಹಾಕ್ಕೋಬೋದು, ಇಲ್ಲಿ ಹಿಂಗೆ ಹಾಕ್ತಿಲ್ಲ. ಬ್ಯಾಡಿಗೆ ಮೆಣಸಿನ್ಕಾಯಿ, ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಲ್ಲ, ಬ್ಯಾಡಿಗೆ ಮೆಣಸಿನ್ಕಾಯಿ. ಚೆನ್ನಾಗಿ ಫ್ರೈ ಆಗಲಿ. ಈಗ ಮೊಸರು ಬಜ್ಜಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸುಲಭವಾಗಿ ಬೇಗನೆ ಸುಟ್ಟ ದಪ್ಪ ಮೆಣಸಿನಕಾಯಿಯ ಮೊಸರು ಬಜ್ಜಿ ರೆಡಿಯಾಗಿದೆ. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಬೇಗನೆ ಸುಲಭವಾಗಿ ಮಾಡ್ಕೋಬೋದು. ಬೇಸಿಗೆಯಲ್ಲಂತೂ ತುಂಬ ಚೆನ್ನಾಗಿರ್ತದೆ ಈ ಸಮ್ಮರ್ಗೆ ಸುಟ್ಟ ದಪ್ಪ ಮೆಣಸಿನಕಾಯಿಯ ಮೊಸರು ಬಜ್ಜಿ ರೆಸಿಪಿ. ನೀವು ಮನೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೀರಿ. ನಮ್ಮ ಚಾನಲ್ಗೆ ನಾವು ನೀವು ಹೊಸಬರ್ಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ, ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.